ಮೋದಿ ಅಂತೂ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ದೇಶದ ಭದ್ರತೆ, ಹಿಂದೂ ಧರ್ಮನ ಕಾಪಾಡ್ತಾರೆ, ಅದೆರಡೇ ಸಾಕು. ರಾಹುಲ್ ಗಾಂಧಿ ಮೊದ್ಲು ಗಿಂತ ಇವಾಗ ಸ್ವಲ್ಪ ಮೆಚೂರ್ ಆಗಿದ್ದಾರೆ, ಜನಗಳ ಸಂಪರ್ಕದಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರು ಲೆಕ್ಕಕ್ಕೆ ಇಲ್ಲ, ಕಾಂಗ್ರೆಸ್ ಅವರು ಹಿಂದೂಗೆ ವಿರೋಧಿ ಪಾರ್ಟಿ. ಏನು ಇಲ್ಲ, ಜೀರೋ, ಬಿಗ್ ಜೀರೋ. ಬರೀ ಮೀಡಿಯಾನ್ಗಳನ್ನ ಇಟ್ಕೊಂಡು ಮೋದಿ 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 ಅಂತ ಮಾಡಿ ಜನಗಳನ್ನ ಮೆಂಟಲಿ ಅಂಧಭಕ್ತರ ತರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. 70 ವರ್ಷದಿಂದ ಏನು ಕಾಂಗ್ರೆಸ್ ಸರ್ಕಾರ ಮಾಡದಿರೋ ಸಾಧನೆ 10 ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ಜನಗಳನ್ನ ಭಾವನಾತ್ಮಕವಾಗಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಮಾಡಿ ವೋಟ್ ಕೇಳೋದು ನೋಡ್ತಾರೆ. ಹಿಂದೂ ಅಂತಲ್ಲ ಮುಸ್ಲಿಮರಿಗೂ ಅಷ್ಟೇ, ತ್ರಿಬಲ್ ತಲಾಖ್ ತೆಗ್ದಿದ್ದಾರೆ, ಅವ್ರು ಅದೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಏನಾದ್ರೂ ಬೇರೆ ದೇಶಕ್ಕೆ ಹೋದ್ರೆ ಅವರ ಹಿಂದೆ ಕೈ ಕಟ್ಕೊಳ್ಬೇಕಾಯಿತು. ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಇವ್ರು ಫಸ್ಟ್ ಹೋಗ್ತಾರೆ, ವಿಶ್ವಗುರು ಫಸ್ಟ್ ಹೋಗ್ತಾ ಇದ್ರೆ ಹಿಂದೆ ಬೇರೆ ದೇಶದವ್ರು ಬರ್ತಾ ಇದಾರೆ. ಹಂಗಾಗಿ ನರೇಂದ್ರ ಮೋದಿ ಅವ್ರು ಆದ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ರಾಜು ಅಂತ. ಯಾರು ನೆಕ್ಸ್ಟ್ ಪ್ರಧಾನಿ ಆಗ್ಬೇಕು ಸರ್? ಸದ್ಯಕ್ಕೆ ಹೇಳಕ್ ಬರಲ್ಲ, ರಿಸಲ್ಟ್ ಬರ್ಲಿ ಗೊತ್ತಾಗುತ್ತೆ. ಬಟ್ ಮೋದಿ ಅಂತೂ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಮೋದಿ ಅವರು ಆಗಲ್ಲ ಅಂತ ಅನ್ಸುತ್ತೆ? ಈಗ ಅವರು 2014 ಏನು ಭರವಸೆಗಳು ಕೊಟ್ಟಿದ್ರು ಅದನ್ನ ಈಡೇರಿಸ್ಲಿಲ್ಲ. ಅದಾದ್ಮೇಲೆ ಮತ್ತೆ 19 ಏನ್ ಬಂದ್ರು, ಅವಾಗ ಏನೇನು ಭರವಸೆಗಳು ಕೊಟ್ರು, ಯಾವ್ದನ್ನು ಈಡೇರಿಸಿಲ್ಲ. ಬರೀ ಗಾಳಿ ಸುದ್ದಿಗಳು, ಬರೀ ಸುಳ್ಳು ಹೇಳ್ಕೊಂಡೇ ಓಡಾಡ್ತಾ ಇದ್ರು, ಹೊರತು ಕೆಲಸಗಳು ಏನು ಮಾಡಿಲ್ಲ. ಅದರಿಂದಾಗಿ ಅವ್ರಿಗೆ ವೋಟ್ ಆಗ್ತಾ ಇಲ್ಲ ಜನ. ಬಟ್ ಈಗ ನೀವೇನು ಮೋದಿ ಅವ್ರು ಆಗ್ಬಾರ್ದು ಅಂತ ಹೇಳ್ತಿದ್ರಾ? ಮೋದಿ ಅವ್ರು ಹೇಳ್ತಾರೆ 400ಕ್ಕೂ ಅಧಿಕ ಸೀಟ್ ನಮ್ಗೆ ಬರುತ್ತೆ ಅಂತ. ಏನಿದೆ ಮೇಡಮ್, 500 ಅಂತಾನು ಹೇಳ್ಕೋಬಹುದು, ಬರ್ಬೇಕಲ್ಲ. ರಿಸಲ್ಟ್ ಬಂದ್ರೆ ಇಂಡಿಯಾ ಒಕ್ಕೂಟಕ್ಕೆ ಎಷ್ಟು ಬರಬಹುದು? ನನ್ನ ಪ್ರಕಾರ ಈ ಸಲ 50-50 ಆಗುತ್ತೆ. ಪೈಪೋಟಿ ಇರುತ್ತಾ ಎನ್ಡಿಎ ಮತ್ತೆ ಇಂಡಿಯಾ ಒಕ್ಕೂಟದ ಮಧ್ಯ? 100% ಫೈನಲಿ ಯಾರಿಗೆ ಹೆಚ್ಚು ಸೀಟ್ ಬರುತ್ತೆ ಸರ್? ಸೀಟ್ ವಿಚಾರಕ್ಕೆ ಬರೋದಾದ್ರೆ ಇವ್ರು ಮೋದಿಯವರಿಗೆ ಬರ್ಬೋದು ಅನ್ಸುತ್ತೆ ಒಂದ್ ಸ್ವಲ್ಪ. ಮತ್ತೆ ಇವರಲ್ಲಿ ದುಡ್ಡು ಕಾಸು ಹಣದ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಇವ್ರು ಈಗ ಆಲ್ರೆಡಿ ಎಲ್ಲಾ ಕಡೆ ಹೇಗೆ ಶಾಸಕರನ್ನ ಇವ್ರನ್ನ ಖರೀದಿ ಮಾಡ್ತಾರೆ ಆತರ ಮಾಡಿ ಏನೋ ಒಂದ್ ಮಾಡಿ ಮಾಡ್ಬೋದು. ಬಟ್ ನೆಕ್ಸ್ಟ್ ಇನ್ಮೇಲೆ ಯಾವುದೇ ಎಲೆಕ್ಷನ್ ನೀವು ಕವರ್ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಮುಂದೆ ಎಲೆಕ್ಷನೇ ಇರಲ್ಲ. ಹೆಂಗೆ ರಷ್ಯಾನಲ್ಲಿ ಈಗ 25 ವರ್ಷದಿಂದ ಪುಟಿನ್ ಅವರು ಈಗ ಆಡಳಿತ ನಡೆಸ್ತಾ ಇದ್ದಾರೆ, ಅದೇ ತರ ಆಡಳಿತ ಹಿಟ್ಲರ್ ಆಡಳಿತ ಇಲ್ಲಿ ಶುರು ಆಗುತ್ತೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಈ ಮೊದ್ಲು ಗಿಂತ ಇವಾಗ ಸ್ವಲ್ಪ ಮೆಚೂರ್ ಆಗಿದ್ದಾರೆ, ಜನಗಳ ಸಂಪರ್ಕದಲ್ಲಿದ್ದಾರೆ, ಜನಗಳು ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಖಂಡಿತ ಮುಂದೆ ಅವರು ಅವ್ರಿಗೆ ಆ ಒಂದು ಇದರಿಂದ ಬಂದಿದ್ದಾರೆ ಇವಾಗ, ಮತ್ತೆ ಎಜುಕೇಟೆಡ್ ಇದ್ದಾರೆ, ಖಂಡಿತ ಅವ್ರ ಮುಂದೆ ಒಳ್ಳೆ ಭವಿಷ್ಯ ಇದೆ. ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿ ಯಾರಾಗ್ಬೇಕು ಅಂದ್ರೆ ಯಾರಾಗ್ಬೇಕು ಅಂತ ಹೇಳ್ತೀರಾ? ಅದು ಅವ್ರು ಡಿಸೈಡ್ ಮಾಡ್ತಾರೆ. ನಿಮ್ ಪ್ರಕಾರ ಯಾರಾದ್ರೆ ಸೂಕ್ತ ಅಂತ? ಕೆಲವರು ಕರ್ನಾಟಕದವ್ರು ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರೆ ಸೂಕ್ತ ಅಂತ, ಕೆಲವರು ರಾಹುಲ್ ಗಾಂಧಿನೇ ಆಗ್ಲಿ ಅಂತ ಹೇಳ್ತಾರೆ. ಖರ್ಗೆ ಫಸ್ಟ್ ಇದ್ದಾರೆ, ಅದಾದ್ಮೇಲೆ ರಾಹುಲ್ ಗಾಂಧಿ ಇದಾರೆ, ತುಂಬಾ ಲೀಡರ್ ಗಳಿದ್ದಾರೆ. ಅವರು ಇಂಡಿಯಾ ಒಕ್ಕೂಟ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ಯಾರಾಗ್ಬೇಕು. ದೇಶದ ಜನ ಬದಲಾವಣೆಯನ್ನ ಬಯಸ್ತಾರೆ ಅಂತ ಅನ್ಸತ್ತಾ? ಖಂಡಿತ ಬಯಸ್ತಾ ಇದಾರೆ. ಇಲ್ಲಿ ಹಿಂಗೆ ಕರ್ನಾಟಕದಲ್ಲಿ ಬದಲಾವಣೆಯನ್ನು ಬಯಸಿ ಕಾಂಗ್ರೆಸ್ಗೆ ಓಟ್ ಕೊಟ್ರು, ಸೇಮ್ ಅದೇ ತರ ಅಲ್ಲೂ ಕೊಡ್ತಾರೆ. ಓಕೆ, ಮೋದಿ ಅವರ 10 ವರ್ಷದ ಆಡಳಿತ ವೈಖರಿ ಬಗ್ಗೆ ಏನ್ ಹೇಳ್ತೀರಾ? ಏನು ಇಲ್ಲ, ಜೀರೋ, ಬಿಗ್ ಜೀರೋ. ಬರೀ ಮೀಡಿಯಾನ್ಗಳನ್ನ ಇಟ್ಕೊಂಡು ಮೋದಿ 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 ಅಂತ ಮಾಡಿ ಜನಗಳನ್ನ ಮೆಂಟಲಿ ಅಂಧಭಕ್ತರ ತರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಅದು ಬಿಟ್ರೆ ಇನ್ನೇನು ಇಲ್ಲ. ದೇಶವನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಏನ್ ಅಭಿವೃದ್ಧಿ ಮಾಡ್ತಾರೆ? ಈಗ 70 ವರ್ಷದಿಂದ ಇದ್ದಂತ ಕಾಂಗ್ರೆಸ್ ಆಗ್ಲಿ ಇನ್ನೊಂದು ಪಕ್ಷಗಳಾಗ್ಲಿ ಅವ್ರು ಮಾಡಿದ್ದು ಬರೀ 55 ಲಕ್ಷ ಕೋಟಿ ಸಾಲ. ಇವಾಗ 2,205 ಕೋಟಿ ಆಗಿದೆ. ಏಕಾಯ್ತು, ಎಲ್ಲೋಯ್ತು ಅದು? 10 ವರ್ಷದಲ್ಲಿ ಅಷ್ಟೊಂದು ಸಾಲ ಮಾಡೋ ಅವಶ್ಯಕತೆ ಏನಿತ್ತು? 150 ಕೋಟಿ 150 ಲಕ್ಷ ಕೋಟಿ ಸಾಲ ಜಾಸ್ತಿ ಆಗಿದೆ, ಎಲ್ಲೋಯ್ತು ಅದೆಲ್ಲ? ಏನ್ ಅಭಿವೃದ್ಧಿ ಮಾಡಿದ್ರು? ಆಮೇಲೆ ಕೊರೋನಾ ಪೀರಿಯಡ್ ಅಲ್ಲಿ ಸ್ಪೆಷಲ್ ಆಗಿ 20 ಲಕ್ಷ ಕೋಟಿದು ಒಂದು ಬಜೆಟ್ ಮಾಡಿದ್ರು, ಅದೇನಾಯ್ತು? ಪ್ಯಾಕೇಜ್ ಮಾಡಿದ್ರು. ಅದಾದ್ಮೇಲೆ PM ಕೇರ್ ಫಂಡ್ ಅಂತೇಳಿ PM ಹೆಸರಲ್ಲೇ ಮಾಡಿದಂತ ಒಂದು ಫಂಡ್ ನ ವ್ಯಾನಿಶ್ ಆಗೋಯ್ತು, ಅದ್ರ ಬಗ್ಗೆ ಏನು ಇಲ್ವೇ ಇಲ್ಲ. ಇವಾಗ ತಾನೇ ಮೊನ್ನೆ ಆಗಿದೆ, SBI ಇಂದ ಎಲ್ಲ ಇದು ಎಲೆಕ್ಟ್ರಲ್ ಬಾಂಡ್ ಅಂತ ಮಾಡಿ ಅದು ಕಲೆಕ್ಟ್ ಮಾಡಿದಂತ ಅದಕ್ಕೆ ಲೆಕ್ಕ ಕೊಡ್ತಾ ಇಲ್ಲ. ಕೇಳಿದ್ರೆ ಇವ್ರು ಮಾತಾಡ್ತಾರೆ ಸ್ವಿಸ್ ಬ್ಯಾಂಕ್ ಇಂದ ದುಡ್ಡು ತಗೊಂಡು ಲೆಕ್ಕ ಕೊಡ್ತೀವಿ, ಜನಕ್ಕೆ 15 ಲಕ್ಷ ಕೊಡ್ತೀವಿ, ಹಾಗೆ ಹೀಗೆ ಅಂತ ಸುಳ್ಳು ಹೇಳ್ಕೊಂಡು ಬಂದವರು ಇವತ್ತು ಅಭಿವೃದ್ಧಿ ಮಾಡ್ಬಿಡ್ತೀವಿ ಇನ್ನೊಂದು ಟರ್ಮ್ ಕೊಡಿ ಅಂತ ಹೇಳೋಕೆ ನಾಚಿಕೆ ಆಗ್ಬೇಕು. ನಾವ್ ಏನ್ ಮಾಡಿದೀವಿ ಅಂತ ಹೇಳ್ಬೇಕಾಗಿತ್ತು, ಅದೇ ಹೇಳ್ತಾ ಇಲ್ಲ ಅವರು. ಜನಗಳನ್ನ ಭಾವನಾತ್ಮಕವಾಗಿ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಮಾಡಿ ವೋಟ್ ಕೇಳೋದು ನೋಡ್ತಾರೆ, ಇಟ್ಸ್ ನಾಟ್ ಟ್ರೂ. ಯಾಕಂದ್ರೆ ಇವಾಗ ನೋಡಿ, ಅದಾನಿ ಅಂಬಾನಿಗೆ ನಮ್ಮ ದೇಶದಲ್ಲಿ ಇಷ್ಟು ವರ್ಷ
ನೆಹರು ಕಾಲದಿಂದ ಕಟ್ಕೊಂಡು ಬಂದಂತ ದೊಡ್ಡ ದೊಡ್ಡ ಸಂಸ್ಥೆಗಳನ್ನೆಲ್ಲ, ಬೋಟ್, ಏರ್ಪೋರ್ಟ್, ಬಂದರು, ರೈಲ್ವೆ, ಕೋಲು, ಆಯಿಲ್ ಇಂಡಸ್ಟ್ರಿಗಳು ಎಲ್ಲಾನು ಅವ್ರಿಗೆ ಮಾರ್ಬಿಟ್ಟು ಇವಾಗ ಗೌರ್ಮೆಂಟಿಂದ ನೌಕರಿ ಕೊಡ್ತೀವಿ, ವರ್ಷಕ್ಕೆ 2 ಕೋಟಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲಿಂದ ಕೊಡ್ತಾರೆ? ಗೌರ್ಮೆಂಟ್ ಸಂಸ್ಥೆಗಳು ಇಲ್ಲ ಅಂತಂದ್ರೆ ನೀವು ಕೊಡೋದು ನೌಕರಿ ಎಲ್ಲಿಂದ ಕೊಡ್ತೀರಾ ನೀವು ಅಲ್ವಾ? ಇವಾಗ ಓದ್ಕೊಂಡು ಬಂದಂತ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ನೌಕರಿ ಎಲ್ಲಿ ಸಿಗುತ್ತೆ? ಈಗ ಖಾಸಗೀಕರಣ ಆಗ್ತಾ ಇದೆ, ಖಾಸಗೀಕರಣ ಆದ ತಕ್ಷಣ ಅವ್ರು 100% ಯಾರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಾರ ಕೆಲಸಕ್ಕೆ ಇಟ್ಕೊಂತಾರೆ, ಬೇಡದವ್ರನ್ನ ಕಿತ್ತಾಕ್ತಾರೆ. ಅದೇ ಗೌರ್ಮೆಂಟ್ ಸಂಸ್ಥೆ ಅಲ್ಲಿ ಹಂಗಾಗತ್ತಾ? ಗೌರ್ಮೆಂಟ್ ಸಂಸ್ಥೆ ಅಂತಂದ್ರೆ ಏನ್ ಜನ ಏನ್ ಅನ್ಕೋತಾ ಇದ್ರು, ಒಂದ್ ಸೆಕ್ಯೂರಿಟಿ ಇರುತ್ತೆ, ಒಂದ್ ಗೌರ್ಮೆಂಟ್ ನೌಕರಿ ಸಿಕ್ಬಿಟ್ರೆ ಅವ್ನ ಇಡೀ ಲೈಫ್ ಸೆಟ್ಲ್ ಆಗುತ್ತೆ, ಆ ತರ ಯೋಚನೆ ಮಾಡ್ತಾ ಇದ್ರು. ಇನ್ಮೇಲೆ ಅದೆಲ್ಲ ಏನು ಇರೋದೇ ಇಲ್ಲ. ಎಲ್ಲ ಈಸ್ಟ್ ಇಂಡಿಯಾ ಕಂಪನಿ ಅವಾಗ ಇತ್ತಲ್ಲ, ಅವಾಗ ಅವ್ರು ಅಲ್ಲಿಂದ ಬಂದು ಇಲ್ಲಿ ಎಲ್ಲ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಿ ನಮ್ಮ ಇಡೀ ದೇಶದ ಆಡಳಿತನ ಇಟ್ಕೊಂಡು 200 ವರ್ಷ ಆಡಳಿತ ಮಾಡಿದ್ರಲ್ವಾ, ಸೇಮ್ ಅದೇ ತರ ಇವಾಗ ಅದೆಲ್ಲ ಖಾಸಗಿ ಕೈಗೆ ಹೋಗ್ತಾ ಇದೆ. ನಮ್ಮ ಇಡೀ ದೇಶನ ಯಾರೋ ವ್ಯಾಪಾರಿಗಳಿಗೆ, ಎಲ್ಲ ಗುಜರಾತ್ ಬೇಸ್ ವ್ಯಾಪಾರಿಗಳಿಗೆ ಕೈಯಲ್ಲಿ ಕೊಡ್ತಾ ಇದಾರೆ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ ಅವರು. ಅಂದ್ರೆ ಮೋದಿಯವರ ಆಡಳಿತ ವೈಖರಿಯಿಂದ ಬಯಸುತ್ತಿದ್ದೀರಾ ನೀವು? ಹಾಗಾದ್ರೆ ಬದಲಾಗತ್ತಾಗಾದ್ರೆ ಬದಲಾವಣೆ ಬಯಸಿದ್ದಾರೆ ಮತದಾರರು? 100% ಬದಲಾವಣೆ ಬಯಸ್ತಾ ಇದಾರೆ ಜನ, ಬದಲಾವಣೆ ಆಗುತ್ತೆ. ಮೋದಿ ಅವರೇ ಆಗ್ಬೇಕು, ದೇಶದ ಭದ್ರತೆ, ಹಿಂದೂ ಧರ್ಮನ ಕಾಪಾಡ್ತಾರೆ, ಅದೆರಡೇ ಸಾಕು. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಅವರು ಹಿಂದೂಗೆ ವಿರೋಧಿ ಪಾರ್ಟಿ. ರಾಹುಲ್ ಗಾಂಧಿ ಬಗ್ಗೆ ಅಭಿಪ್ರಾಯ ಏನು? ರಾಹುಲ್ ಗಾಂಧಿ ಅವರು ಲೆಕ್ಕಕ್ಕೆ ಇಲ್ಲ. ಇವಾಗ ಎಲೆಕ್ಷನ್ ಕ್ಯಾಂಪೇನ್ ಮಾಡುವಾಗ ಎಲ್ಲ ಫಾರಿನ್ಗೆ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಸುದ್ದಿ ಕೇಳಿದ್ರೆ ಮೈ ಹುಷಾರಿಲ್ಲ ಅಂತಾರೆ. ಏನೋ ಅವ್ರ ಕಾನ್ಸ್ಟಿಟ್ಯೂಯನ್ಸ್ ಒಳಗೆ ಅವ್ರ ಕ್ಯಾನ್ವಾಸ್ಗೆ ಹೋಗಿಲ್ಲ. ಖರ್ಗೆ ಮತ್ತೆ ಪ್ರಿಯಾಂಕಾ ಅವರು ಮಾಡ್ತಾ ಇದ್ದಾರೆ, ಅಂಥವ್ರನ್ನ ಪ್ರಧಾನಿ ಮಾಡಿ ಏನ್ ಯೂಸ್? ಇವರು 10 ವರ್ಷದೊಳಗೆ ಇದುವರೆಗೂ ಒಂದು ದಿವಸನೂ ರಜಾ ತಗೊಂಡೆ ಕೆಲಸ ಮಾಡಿರೋ ಒಂದೇ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ. ದೇಶಕ್ಕೆ ಒಳ್ಳೆ ಆಡಳಿತವನ್ನ ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ 10 ವರ್ಷದಲ್ಲಿ? ಕೊಟ್ಟಿದ್ದಾರೆ, ಎಲ್ಲಾ ಟಿವಿ ಅವ್ರ ಸಮೀಕ್ಷೆ ಹೇಳಿತಲ್ಲ, ಅವ್ರ ಒಳ್ಳೆ ಆಡಳಿತ ಕೊಟ್ಟಿರೋದಕ್ಕೆ 370+ ಅಂತ. ಮೋದಿ ಅವ್ರು ಹೇಳ್ತಾರೆ 400ಕ್ಕೂ ಅಧಿಕ ಸ್ಥಾನ ಬರುತ್ತೆ ಅಂತ, ನಿಮ್ ಪ್ರಕಾರ ಎಷ್ಟು ಬರಬಹುದು ಅನ್ಸುತ್ತೆ? 300-400. ರಾಹುಲ್ ಗಾಂಧಿ ಅವ್ರು ಹಾಗಾದ್ರೆ ಪ್ರಧಾನಿ ಆಗೋದು ಬೇಡವಾ? ಬೇಡ. ಮೂರನೇ ಬಾರಿ ಮೋದಿ ಅವರೇ ಪ್ರಧಾನಿ ಆಗ್ತಾರ ಹಾಗಾದ್ರೆ? ದೇಶದ ಭದ್ರತೆಗೆ ನಮ್ ಜನ ಸಂತೋಷವಾಗಿ ಇರ್ಬೇಕಂದ್ರೆ ಮೋದಿ ಅವರೇ ಆಗ್ಬೇಕು. ಸರ್, ತಮ್ಮ ಹೆಸರು? ಮೇಡಮ್, ಮುನಿರಾಜು ಅಂತ. ಯಾರು ಮುಂದಿನ ಪ್ರಧಾನಿ ಆಗ್ಬೇಕು ಸರ್? ಮೇಡಮ್, ಶ್ರೀ ನರೇಂದ್ರ ಮೋದಿ ಅವರು 70 ವರ್ಷದಿಂದ ಏನು ಕಾಂಗ್ರೆಸ್ ಸರ್ಕಾರ ಮಾಡದಿರೋ ಸಾಧನೆ 10 ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ಪ್ಲಸ್ ಪ್ರತಿದಿನ ಒಂದು 20 ಕಿಲೋಮೀಟರ್ ರೋಡ್ ಮಾಡಿಸ್ತಾ ಇದ್ದಾರೆ, ಮತ್ತು 370 ಆಕ್ಟಿಕಲ್ಲು ತೆಗ್ದಿದ್ದಾರೆ. ಇವಾಗ ಕಾಶ್ಮೀರಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು ಬರ್ಬೋದು. ಫಸ್ಟು ಯಾರು ಹೋಗೋಕ್ಕಾಗ್ತಾ ಇದ್ದಲ್ಲ, ಭಯ ಪಡ್ತಾ ಇದ್ರು. ಮತ್ತು ಅಯೋಧ್ಯೆ 50-60 ವರ್ಷದಿಂದ ಯಾರು ಕಟ್ಟೇ ಇರಲಿಲ್ಲ, ಅದನ್ನು ಅವ್ರು ಕಟ್ಟಿದ್ದಾರೆ. ಕಾಶಿ ವಿಶ್ವನಾಥ ದೇವಸ್ಥಾನ ಅದು ಮಾಡಿದ್ದಾರೆ. ಒಳ್ಳೆ ಹಿಂದೂಗಳಿಗೆ, ಹಿಂದೂ ಅಂತಲ್ಲ ಮುಸ್ಲಿಮರಿಗೂ ಅಷ್ಟೇ, ತ್ರಿಬಲ್ ತಲಾಖು ತೆಗ್ದಿದ್ದಾರೆ, ಅವ್ರು ಅದೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಯಾಕೆ ಬೇಡ, ರಾಹುಲ್ ಗಾಂಧಿ ಯಾಕೆ ಬೇಡ? ಮೇಡಮ್, ರಾಹುಲ್ ಗಾಂಧಿ ಈಗ ವಂಶ ಪರಂಪರೆಯಿಂದ ಬರ್ತಾ ಇದ್ದಾರೆ. ಇವರು ನಾನು ಉದಾಹರಣೆ ಹೇಳಬೇಕಾದ್ರೆ, ನರೇಂದ್ರ ಮೋದಿಯವರು 3 ದಿವಸ 3 ದೇಶ ಸುತ್ಕೊಂಡ್ಬಂದರು. ಇವರು 1 ದಿವಸಕ್ಕೆ ಇವ್ರ ವಂಶ ಪರಂಪರೆ ಒಂದು. ಪ್ಲಸ್ ಇವರು ಏನು ಕೆಲಸ ಮಾಡಿದ್ದಾರೆ ದೇಶಕ್ಕೋಸ್ಕರ, ಮಿಲ್ಟ್ರಿಗೆ ಏನು ಕೊಟ್ಟಿದ್ದಾರೆ, ಏನಾದರೂ ಕೊಟ್ಟರೆ ಬೇಕಾದ್ರೆ ಅವರು ಪ್ರಧಾನಮಂತ್ರಿ ಆಗಲಿ, ಮಿಲ್ಟ್ರಿಯಲ್ಲಿ ಅವ್ರದ್ದು ಒಂದು ಜಾಕೆಟ್ ಕೇಳಿದ್ರು ಅವ್ರು ಕೊಟ್ಟಿಲ್ಲ. ಇವರು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಾಗ, ಈಗ ಯಾರಾದರೂ ಅವ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಆದರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರು ಹೇಳ್ದಂಗೆ ಕೇಳಬೇಕು. ನಮ್ಮ ದೇಶದಲ್ಲಿ ಫಸ್ಟು ಮನಮೋಹನ್ ಸಿಂಗ್ ಏನಾದರೂ ಬೇರೆ ದೇಶಕ್ಕೆ ಹೋದರೆ ಅವರು ಹಿಂದೆ ಕೈ ಕಟ್ಕೊಳ್ಬೇಕಾಯಿತು. ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ಇವ್ರು ಫಸ್ಟ್ ಹೋಗ್ತಾರೆ, ವಿಶ್ವಗುರು ಫಸ್ಟ್ ಹೋಗ್ತಾ ಇದ್ರೆ ಹಿಂದೆ ಬೇರೆ ದೇಶದವ್ರು ಬರ್ತಾ ಇದ್ದಾರೆ. ಹಂಗಾಗಿ ನರೇಂದ್ರ ಮೋದಿಯವರು ಆದರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ನಿಮ್ ಪ್ರಕಾರ ಮೋದಿ ನೇತೃತ್ವದ NDA ಎಷ್ಟು ಸೀಟ್ ಬರಬಹುದು? 380-400 ವರ್ಗೂ ಮೇಡಮ್. ಬರುತ್ತೆ ಅಂತ ಅನ್ಸುತ್ತಾ? 10 ವರ್ಷಗಳಲ್ಲಿ ಮೋದಿ ಏನು ಆಡಳಿತವನ್ನ ದೇಶಕ್ಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತೃಪ್ತಿ ಇದೆಯಾ ಹೇಗೆ ತಮ್ಗೆ? ತೃಪ್ತಿ ಇದೆ ಮೇಡಮ್, ತೃಪ್ತಿ ಇದೆ. ಚೆನ್ನಾಗಿ ಮಾಡಿದಾರಲ್ಲ, ಒಂದು 10 ವರ್ಷದಲ್ಲಿ ಒಂದ್ ದಿವಸನೂ ರಜಾ ತಗೊಂಡಿಲ್ವಲ್ಲ ಅವರು. ಇವಾಗ ಸಾಮಾನ್ಯ ಒಬ್ಬ ಯಾರಾದ್ರೂ ಒಂಚೂರು ಜ್ವರ ಬಂದ್ರು
ಒಂದ್ ದಿವಸ ರಜಾ ತಗೊಳಪ್ಪ ಅಂತಾರ. ಸ್ವಂತ ಅವ್ರ ತಾಯಿ ಸತ್ತಿದ್ರು ಒಂದು ನಾಲ್ಕು ಅವರ್ ಐದು ಅವರು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರದ್ದೇನು ಕಾರ್ಯ ಇದೆಯೋ ಅದನ್ನೆಲ್ಲ ಮಾಡ್ಬಿಟ್ಟು ತಿರ್ಗಾ ಅವ್ರ ಡ್ಯೂಟಿಗೆ ಹೋದ್ರು ಅವರು. ಅದಕ್ಕೋಸ್ಕರನೇ ತೃಪ್ತಿ ಇದೆಯಾ? ಈಗ ಮೋದಿ ಅವರನ್ನ ಹೊರತುಪಡಿಸಿದ್ರೆ ಬಿಜೆಪಿಯಲ್ಲಿ ಪ್ರಧಾನಿ ಆಗೋದಕ್ಕೆ ಬೇರೆ ಯಾರೆಲ್ಲ ನಾಯಕರಿದ್ದಾರೆ? ಆದಿತ್ಯ ಯೋಗಿ, ಯೋಗಿ ಅವರು, ಅವ್ರ ನರೇಂದ್ರ ಮೋದಿ ಅವ್ರು ಬಿಟ್ರೆ ಯೋಗಿ ಅವರೇ ಪ್ರಧಾನ ಮಂತ್ರಿ ಆಗೋಕೆ. ಯಾಕೆ ಯೋಗಿ ಆದಿತ್ಯನಾಥ್ ಹೆಸರು ಹೇಳ್ತಿದ್ದೀರಾ? ಸಾಕಷ್ಟು ಲೀಡರ್ಸ್ ಇದಾರೆ ಬಿಜೆಪಿಲಿ, ಆದ್ರೂ ಕೂಡ ಯೋಗಿ ಆದಿತ್ಯನಾಥ್ ಹೆಸರು ಯಾಕೆ? ಈಗ ಉತ್ತರ ಪ್ರದೇಶ ಉದಾಹರಣೆಯಲ್ಲಿ ಯಾರೇ ಒಬ್ರು ರೌಡಿ ಆಗ್ಲಿ ಮತ್ತೆ ಏನೇ ಆಗ್ಲಿ ಏನಾದ್ರೂ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಎನ್ಕೌಂಟರ್ ಮಾಡ್ತಾ ಇದ್ದಾರೆ. ಪ್ಲಸ್ ಅವ್ರು ಏನೋ ಒಂದು ಇದಾಯ್ತು ಅಂದ್ರೆ ಅವ್ರ ಮನೆ ಉಡಿಸ್ ಮಾಡ್ಬಿಟ್ಟು ಸರ್ಕಾರಕ್ಕೆ ಅದನ್ನ ಏನ್ ಖರ್ಚು ಮಾಡಿರ್ತಾರೋ ಆ ದುಡ್ಡು ಅವ್ರ ಮನೆಯಿಂದ ವಾಪಸ್ ತಗೊಂತಾರೆ. ಹಂಗಾಗಿ ಯೋಗಿ ಬಂದ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ಥ್ಯಾಂಕ್ ಯು.